ಸ್ಟೇಜ್ ಮೇಲಿರೋ ಪ್ರತಿಯೊಬ್ಬರಿಗೂ ನಮಸ್ಕಾರ ಗುರು. ಸೊ ನನ್ನ ಪಾತ್ರದ ಹೆಸರು ಗೀತಾ ಅಂತ. ಇದು ನಾನು ಇದುವರೆಗೂ ಆ್ಯಕ್ಟ್ ಮಾಡಿರೋವಂಥ ಪಾತ್ರಗಳಿಗಿಂತ ವಿಭಿನ್ನವಾಗಿದೆ, ಯಾಕಂದರೆ ಇದು ಸತ್ಯಂ ನನ್ನ 4ನೇ ಚಿತ್ರ. ಇದುವರೆಗೂ ಒಂದು ಸ್ವಲ್ಪ ಸಾಫ್ಟ್ ಹುಡುಗಿ ಈ ಥರದ ಪಾತ್ರಗಳೇ ಮಾಡಿದ್ದು. ಇದರಲ್ಲಿ ಸ್ವಲ್ಪ ಜೋರ್ ಇದೆ ನನ್ನ ಪಾತ್ರ. ಇವ್ರ ಸಂತೋಷ್ ಅವ್ರ ಪಾತ್ರ ಜೊತೆ ಬೆಸ್ಟ್ ಫ್ರೆಂಡ್ ಆ ಥರದ ಒಂದು ಡೈನಾಮಿಕ್ಸಲ್ಲಿ ಹೋಗುತ್ತೆ, ಅಂದರೆ ನೋಡಿದ ಮೇಲೆ ಲವ್ ಆಗೋದು ಹಾಗೆಲ್ಲ ಇಲ್ಲ, ಆಲ್ರೆಡಿ ಫ್ರೆಂಡ್ಸ್. ಹಾಗಾಗಿ ಆ ಒಂದು ಡೈನಾಮಿಕ್ಸ್ ನನಗೆ ತುಂಬ, ಅಂದರೆ ಒಂದು ತುಂಬ ಸಲಿಗೆ ಇರುತ್ತೆ ಗೀತನಿಗೆ. ಸೊ ಆ ಒಂದು ನನಗೆ ಆ ಥರದ ಒಂದು ಪಾತ್ರ ತುಂಬಾ ಹೊಸ್ತು. ಸೊ ಹಾಗಾಗಿ ಮತ್ತು ಜೊತೆಗೆ ಇದು ಒಂದು ಫ್ಯಾಮಿಲಿ ಸಸ್ಪೆನ್ಸ್ ಥ್ರಿಲ್ಲರ್, ಆ ಒಂದು ಕಾಂಬಿನೇಷನ್ ಇತ್ತೀಚೆಗೆ ಬಂದಿಲ್ಲ ಅಂತ ಅನಿಸುತ್ತೆ. ಆಗ ಮುಂಚೆ ನನಗೆ ಈ ಕತೆ ಕೇಳಿದ ತಕ್ಷಣ ನನಗೆ ಈ ಜಾನರ್ ನೆನಪು ಮಾಡಿದ್ದು ಆಪ್ತಮಿತ್ರ ಮತ್ತು ಆಪ್ತರಕ್ಷಕ ಆ ಥರದ ಸಿನಿಮಾ, ಅಂದರೆ ಇಡೀ ಫ್ಯಾಮಿಲಿ ಇರುತ್ತೆ ಮತ್ತು ಯಾವುದೋ ಒಂದು ಕತೆ ಹಿಂದೆ ಹೋಗುತ್ತೆ ಅಂದಾಗ ನನಗೆ ತುಂಬ ಇಂಪ್ರೆಸ್ ಆಯಿತು. ಈ ಥರ ಸಿನಿಮಾಗಳು ಇತ್ತೀಚೆಗೆ ತುಂಬ ಕಮ್ಮಿ ಇದೆ ಅಂತಾಗಿ, ಮತ್ತು ನನ್ನ ಪಾತ್ರ ಕೂಡ ಅದ್ರ ಜೊತೆಗೆ ಭಾಳ ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇರೋವಂಥ ಸಿನಿಮಾ. ಎಲ್ಲರೂ ಡೆಫಿನೆಟ್ಲಿ ಅವ್ರ ಜೊತೆಗೆ ನಿಂತ್ಕೊಂಡು ಆ್ಯಕ್ಟ್ ಮಾಡುವಾಗಲೇ ನನಗೆ ಎಷ್ಟೋ ಸಿನಿಮಾಗಳ ಜೊತೆ ಮಾಡಿರೋರು, ಅವ್ರ ಟೆಕ್ನಿಕ್ಸ್ ಏನು, ಅವ್ರು ಹೇಗೆ ಆ್ಯಕ್ಟ್ ಮಾಡ್ತಾರೆ ಆ ಥರದ್ನೆಲ್ಲ ನಾನು ನೋಡ್ಲಿಕ್ಕೆ ಸಿಕ್ತು. ಹಾಗಾಗಿ ಈ ಒಂದು ಪಾತ್ರದಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಅಶೋಕ್ ಕಡಬ ಅವ್ರಿಗೆ ನಮ್ಮ ನಿರ್ದೇಶಕರು, ಮತ್ತು ಮಹಂತೇಶ್ ಅವ್ರಿಗೆ ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು ಸರ್. ಮತ್ತು ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು, ಅವರು ಒಂಥರ ಫ್ರಮ್ ಸ್ಕ್ರ್ಯಾಚ್ ಪ್ರತಿಯೊಂದು ಸಿನಿಮಾದಲ್ಲಿ ಅವ್ರು ಇನ್ವಾಲ್ವ್ ಆಗಿ ಒಂದು ಊಟ ಇರ್ಬೋದು, ಸಾಯಂಕಾಲ ತಿಂಡಿಗೆ ಏನು ಬರುತ್ತೆ ಅನ್ನೋದು ಅವರಿಗೆ ಐಡಿಯಾ ಇರುತ್ತೆ. ಸೊ ಅಲ್ಲಿಂದ ಇವತ್ತಿನ ಪೋಸ್ಟರ್ ಲಾಂಚ್, ಮೋಷನ್ ಪೋಸ್ಟರ್ ಅಷ್ಟು ಒಂದು ಪಾಸಿಟಿವ್ ಆಗಿ ಇನ್ವಾಲ್ವ್ ಆಗಿ, ಮಧ್ಯದಲ್ಲಿ 2 ವರ್ಷ ಕೋವಿಡ್ ಬಂದು ಇದೆಲ್ಲ ಆದರೂ ಕೂಡ ಅವರು ಮೋಟಿವೇಶನ್ನ ಕಳ್ಕೊಳ್ಳದೆ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಸಿನಿಮಾನ ಎಲ್ಲರೂ ಮುಂದೆ ತಗೊಂಡು ಬಂದಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್. ಮತ್ತು ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇರುವಂತಹ ಸಿನಿಮಾ, ಸಿನಿಟೆಕ್ ಸೂರಿ ಸರ್ ಮತ್ತು ಕಿನ್ನಾಳ್ ರಾಜು ಸರ್ನ, ಆ್ಯಸ್ ಎ ಸೆಡ್ ನಾವು ಎಷ್ಟೊಂದು ಸಲ ಡೈಲಾಗ್ನ ಡಿಸ್ಕಸ್ ಮಾಡ್ತಾ ಇದ್ವಿ, ಇರಿಟೇಟ್ ಆಗಿದ್ರೆ ಸಾರಿ. ಮತ್ತು ತುಂಬ ಚೆನ್ನಾಗಿತ್ತು, ಎಲ್ಲರ ಜೊತೆ ಕೆಲಸ ಮಾಡಿತ್ತು. ಮತ್ತು ಇವತ್ತಿನ ಬಗ್ಗೆ ಹೇಳಬೇಕು ಅಂದರೆ ಜಡೇಶ್ ಕುಮಾರ್ ಹಂಪಿ ಸರ್ ನನ್ನ ಮೊದಲ ಸಿನಿಮಾದ ನಿರ್ದೇಶಕರು, ರಾಜಹಂಸ ಸಿನಿಮಾ ನಿರ್ದೇಶಕರು ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ದಟ್ಸ್ ಅ ಸ್ವೀಟ್ ಸರ್ಪ್ರೈಸ್, ಯಾಕೆಂದರೆ ನನ್ನನ್ನು ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡಿದವರು ಅವರು. ಇವತ್ತು ಅವರು ಕೂಡ ಬಂದಿದ್ದಾರೆ, ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಆ್ಯಂಡ್ ಮೋಷನ್ ಪೋಸ್ಟರ್ ನೋಡಿ ನನಗೆ ತುಂಬ ಖುಷಿಯಾಯಿತು, ಮ್ಯೂಸಿಕ್ ಎಲ್ಲ ತುಂಬ ವಾವ್ ಅಂತ ಅನಿಸಿದೆ, ಎಲ್ಲ ನಮ್ಮ ಈ ಸಿನಿಮಾ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಅಂತ. ಇದರಲ್ಲಿ ಅಫ್ಕೋರ್ಸ್ ನಿಮ್ಮೆಲ್ಲರ ಸಪೋರ್ಟ್ ಬಹಳ ಮುಖ್ಯ. ಪ್ಲೀಸ್ ಸಪೋರ್ಟ್ ಅಸ್, ಥ್ಯಾಂಕ್ ಯು ವೆರಿ ಮಚ್.